ಇಟ್ಕೊಂಡು ಮಲ್ಲಿಕಾರ್ಜುನ ಗೌಡ ನ್ಯಾಯದಾನ ಮಾಡೋದಕ್ಕೆ ಅನರ್ಹರಾಗಿದ್ದಾರೆ. ಯೋಗ್ಯ ಕೆಲಸವನ್ನ ಅವರೇನು ಜಾತಿ ಮನಸ್ಥಿತಿಯಿಂದ ಮಾಡಿದಾರಲ್ಲ, ಈ ಜಾತಿ ಮನಸ್ಥಿತಿಯಿಂದ ಮಾಡಿದಂತಹ ಒಬ್ಬ ರಾಷ್ಟ್ರ ನಾಯಕರಿಗೆ ಮಾಡಿದಂತ ಅಪರಾಧವನ್ನ ಸರ್ಕಾರ ಅಥವಾ ನ್ಯಾಯಾಂಗ ಮುಚ್ಚಿಟ್ಟು ಕೂತ್ಕೊಂಡ್ರೆ ಇದು ಒಂದು ರೀತಿಗೆ ಇಡೀ ಜನಕ್ಕೆ, ಜನತೆಗೆ ಮತ್ತು ಪ್ರಜ್ಞಾವಂತರಿಗೆ ಮಾಡಿದಂತಹ ಒಂದು ಮೋಸ ಮತ್ತು ಅಪಚಾರ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. 124ರಿಂದ 147ರವರೆಗೂ ನ್ಯಾಯಾಂಗ ರಚನೆ, ನ್ಯಾಯದಾನ, ನಿಯಮಗಳು ಮತ್ತೆ ಸಂಬಳ ಸಾರಿಗೆ ಎಲ್ಲವನ್ನೂ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಕೂಡ ಮಾಡಿದಾಗ ಸಂವಿಧಾನ ಕರ್ತೃವನ್ನೇ, ಅವರ ಭಾವಚಿತ್ರವನ್ನೇ ಹಿಡಿದಲೇ ಸಂವಿಧಾನ ದಿನಾಚರಣೆ ಮಾಡೋದಿದೆಯಲ್ಲ, ಅದು ಒಂದು ರೀತಿಯ ಮೋಸದ ಕೃತ್ಯ ಆಗ್ತದೆ, ವಂಚನೆಯ ಕೃತ್ಯ ಆಗ್ತದೆ. ಇದು ಗೊತ್ತಿದ್ರೂ ಕೂಡ ನ್ಯಾಯಾಧೀಶರು, ಎಲ್ಲಾ ನ್ಯಾಯಾಧೀಶರು ಸೇರಿದ್ರು ಕೂಡ 4ನೇ ತಾರೀಕು, ಆದ್ರೆ ಫಂಕ್ಷನಿಗೆ ಮಾತ್ರ ಸ್ವತಂತ್ರ ದಿನಾಚರಣೆಗೆ, ಸಂವಿಧಾನ ದಿನಾಚರಣೆಗೆ ಮತ್ತೆ ನವೆಂಬರ್ 26ನೇ ತಾರೀಕು ಸಂವಿಧಾನ ಅಂಗೀಕರಿಸಿದಂತ ದಿನಗಳಲ್ಲಿ ಮಾತ್ರ ಇಡಬೇಕು ಅಂತ ಹೇಳಿ ಇಕ್ಕಿ ತೆಗಿಬೇಕು ಅನ್ನೋ ತರ ತೀರ್ಮಾನ ತಗೊಂಡಿರೋದಿದೆಯಲ್ಲ, ಇದು ತೀವ್ರ ಅನುಮಾನಕ್ಕೆ ಕಾರಣ ಆಗಿದೆ ನ್ಯಾಯಾಧೀಶರನ್ನ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ನ್ಯಾಯದ ಬಗ್ಗೆ ನಂಬಿಕೆ ಕಳ್ಕೊಳ್ಳೋ ಅಂತ ದಿನಗಳು ಹತ್ರ ಆಗ್ತದೆ. ಸಂವಿಧಾನ ದಿನಾಚರಣೆ ಗಣರಾಜ್ಯೋತ್ಸವ ಅಂದ್ರೆ ನ್ಯಾಯಾಧೀಶರ, ನ್ಯಾಯವಾದಿಗಳ ಅಥವಾ ನ್ಯಾಯಾಂಗದ ನೋಬಲ್ ಡೇ ಅದು.